ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಸ್ಪೆಷಲ್ ವಿಡಿಯೋ ಅಪ್ಡೇಟ್ ಆನ್ ಶ್ಯಾಮ್ ಮೆಟಾಲಿಕ್ಸ್ ಹಾಗೂ ಸೋನಾ ಕಾಮ್ಸ್ಟಾರ್ IPO ಅವರ ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಇವತ್ತಿನ ಪ್ರಕಾರ ಅಂತ ಅಪ್ಡೇಟ್ ಕೊಡ್ತೀವಿ. ಅದರ ಪ್ರಕಾರ ನೀವು ಡಿಸಿಷನ್ ತಗೋಬೋದು, ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ. ಫಸ್ಟ್ IPO ಶ್ಯಾಮ್ ಮೆಟಾಲಿಕ್ಸ್. IPO ಡೇಟ್ಸು 14th ಇಂದ 16th. ಇವತ್ತು ಸೆಕೆಂಡ್ ಡೇ. ಇಶ್ಯೂ ಪ್ರೈಸ್ 303-306 ರೂಪಾಯಿ ಪರ್ ಶೇರು. ಸಬ್ಸ್ಕ್ರಿಪ್ಷನ್ಸ್ ಇಲ್ಲಿವರೆಗೆ 0.02 times ಇನ್ಸ್ಟಿಟ್ಯೂಷನ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. HNIs 0.71 times ಸಬ್ಸ್ಕ್ರೈಬ್ ಮಾಡಿದ್ದಾರೆ. ರೀಟೇಲ್ ಇನ್ವೆಸ್ಟರ್ಸ್ 2.3 times ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಟೋಟಲ್ 1.3 times ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ. ಇನ್ನೂ 1.5 ದಿನ ಅಪ್ರಾಕ್ಸಿಮೇಟ್ಲಿ ಬಾಕಿ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತು ಬೆಳಗಿನ ಪ್ರಕಾರ 140 rupees ಪರ್ ಶೇರ್ ಇದೆ. ಅಂದರೆ 46% ಅಬವ್ ಇಶ್ಯೂ ಪ್ರೈಸ್ ಟ್ರೇಡ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸದ್ಯಕ್ಕೆ. ನಮ್ಮ ಅಬ್ಸರ್ವೇಷನ್ಸು, ಗ್ರೇ ಮಾರ್ಕೆಟ್ ಪ್ರೀಮಿಯಂ 46% ಇದೆಯಲ್ವಾ, ಸೊ ಮೋಸ್ಟ್ ಪ್ರಾಬ್ಲಿ ಈ IPO ಪ್ರೀಮಿಯಂ ಅಲ್ಲೇ ಲಿಸ್ಟ್ ಆಗ್ಬೋದು. ಸೆಕೆಂಡ್ ಪಾಯಿಂಟು, ಪ್ರೀಮಿಯಂ ಫ್ಲಕ್ಚುಯೇಟ್ ಆಗ್ಬೋದು, ಯಾಕಂದ್ರೆ ಓವರ್ಆಲ್ ಮೂವ್ಮೆಂಟ್ ಆಫ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಡಿಪೆಂಡ್ ಆಗುತ್ತೆ ಈ ಪರ್ಟಿಕ್ಯುಲರ್ ಪ್ರೀಮಿಯಂ. ಈ IPOಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಂತಿದ್ದೀವಿ, ಯಾಕಂದ್ರೆ ಪ್ರೀಮಿಯಂ ಚೆನ್ನಾಗಿದೆ, ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಪ್ರಾಫಿಟ್ ಮಾಡ್ಬೋದು ಅಂತ ಕಾಣಿಸುತ್ತೆ. ನೀವೇನು ಮಾಡ್ಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಇನ್ನೊಂದು ಸತಿ ನೋಡಿ, ಹಾಗೂ ನಮ್ಮ ಪ್ರೀವಿಯಸ್ ವಿಡಿಯೋ ಈ ಶ್ಯಾಮ್ ಮೆಟಾಲಿಕ್ಸ್ IPO ಬಗ್ಗೆ ವಿಡಿಯೋ ಮಾಡಿತ್ತಲ್ವ, ಅದನ್ನು ಕಂಪ್ಲೀಟ್ ಆಗಿ ನೋಡಿಕೊಂಡು ಮತ್ತೆ ಫೈನಲ್ ಡಿಸಿಷನ್ ತಗೊಳ್ಳಿ. ಎಲ್ಲ IPO ಅಲ್ಲಿ ಹಾಕ್ಬೇಕಂತಿಲ್ಲ, ಸೊ ಕೇರ್ಫುಲ್ ಆಗಿ ನೋಡ್ಕೊಂಡು ಡಿಸೈಡ್ ಮಾಡಿ. ಸೆಕೆಂಡ್ IPO ಸೋನಾ ಕಾಮ್ಸ್ಟಾರ್ IPO 14th to 16th June. ಇವತ್ತು ಸೆಕೆಂಡ್ ಡೇ ಈ IPOಗು. ಇಶ್ಯೂ ಪ್ರೈಸ್ 285-291 ಪರ್ ಶೇರು. ಎಷ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ ಇಲ್ಲಿವರೆಗೆ? ಇನ್ಸ್ಟಿಟ್ಯೂಷನ್ 0.02 times ಸಬ್ಸ್ಕ್ರೈಬು. HNI 0.01 times ಸಬ್ಸ್ಕ್ರೈಬ್ಡು. ರೀಟೇಲ್ ಇನ್ವೆಸ್ಟರ್ 0.57 times ಸಬ್ಸ್ಕ್ರೈಬ್ಡು. ಹಾಗೂ ಟೋಟಲ್ 0.12 times ಸಬ್ಸ್ಕ್ರೈಬ್ ಆಗಿದೆ. ಸೊ ಸದ್ಯಕ್ಕೆ ಸಬ್ಸ್ಕ್ರಿಪ್ಷನ್ ತುಂಬ ಕಮ್ಮಿ ಆಗಿದೆ, ಆದರೆ 1.5 ದಿನ ಇನ್ನೂ ಬಾಕಿ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು ಅಪ್ರಾಕ್ಸಿಮೇಟ್ಲಿ 8-10 rupees ಪರ್ ಶೇರ್ ಇದೆ. ಅಂದರೆ 3% ಅಬವ್ ಇಶ್ಯೂ ಪ್ರೈಸ್. ಅಬ್ಸರ್ವೇಷನ್ಸ್ ಏನು? ಫಸ್ಟ್ ಒನ್ನು, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬರೀ 3% ಇದೆ, ಸೊ ಇನ್ವೆಸ್ಟರ್ಸ್ ಈ IPO ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಇಲ್ಲ ಅಂತ ಕಾಣಿಸುತ್ತೆ. ಹಾಗೂ ಸೆಕೆಂಡ್ ಪಾಯಿಂಟ್ ಏನಂದರೆ, ರೀಟೇಲ್ ಇನ್ವೆಸ್ಟರ್ಸಿಗೆ ಬರೀ 10% ಕೋಟಾ ಇದೆ ಈ IPOಅಲ್ಲಿ, ಸೊ ರೀಟೇಲ್ ಇನ್ವೆಸ್ಟರ್ಸ್ ಅಪ್ಲೈ ಮಾಡಿದ್ರು ಸಿಗದೇ ಇರೋ ಚಾನ್ಸು ಇದೆ. ಮೂರನೇದು, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬರೀ 3% ಇದೆಯಲ್ವಾ, ಸೊ ಈ IPO ನೆಗೆಟಿವ್ ಆಗಿ ಲಿಸ್ಟ್ ಆಗೋ ಚಾನ್ಸಸ್ ಇದೆ, ಅಥವಾ ಫ್ಲಾಟ್ ಆಗಿ ಲಿಸ್ಟ್ ಆಗೋ ಚಾನ್ಸಸ್ ಇದೆ, ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ನಾವು ಪರ್ಸನಲಿ ಈ IPOಗೆ ಅಪ್ಲಿಕೇಶನ್ ಹಾಕೋಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಪ್ರೀಮಿಯಮ್ಮು ಕಮ್ಮಿ ಇದೆ, ಹಾಗೂ ಇಷ್ಟು ಸಬ್ಸ್ಕ್ರಿಪ್ಷನು ಚೆನ್ನಾಗಿ ಆಗಿಲ್ಲ ಇಲ್ಲಿವರೆಗೆ. ನೀವು ಕಂಪ್ಲೀಟಾಗಿ ಈ ವಿಡಿಯೋ ನೋಡಿಕೊಂಡು ಫೈನಲ್ ಡಿಸಿಷನ್ ತಗೊಳ್ಳಿ. ನಿಮ್ಮದೇ ಆದ ಒಂದು ರಿಸರ್ಚ್ ಮಾಡಿರಬೇಕು. ಬ್ಲೈಂಡಾಗಿ ಯಾರೋ ಹಾಕ್ತಾರೆ ಯಾರೋ ಹಾಕೋದಿಲ್ಲ ಅಂತ ನೀವು ಡಿಸಿಷನ್ ತಗೊಳ್ಳೋದಲ್ಲ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ, ನಮ್ಮ ಸೆಕೆಂಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಬೆಲ್ ಐಕಾನ್ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.